आप देख रहे हैं KGN प्राइम न्यूज। ಜೋಡೆತ್ತಿನ ಗಾಡಿಯಲ್ಲಿ ನಾಮಪತ್ರ ಸಲ್ಲಿಸಿದ ರೈತ ಮುಖಂಡರು. ಚಿಕ್ಕೋಡಿ ತಾಲೂಕಿನ ಹಸಿರು ಸೇನೆ ಅಧ್ಯಕ್ಷರು ಆದ ಮಂಜುನಾಥ ಬಾಳು ಪರಗೌಡರು ಕೆರೂರ ಗ್ರಾಮ ಪಂಚಾಯತ ಮರು ಚುನಾವಣೆಗೆ ಇವತ್ತು ರೈತರಿಗೆ ಮತ ದೇಶಕ್ಕೆ ಹಿತ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಘೋಷಣೆಯೊಂದಿಗೆ ಜೋಡೆತ್ತಿನ ಗಾಡಿಯಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ವಾರ್ಡ್ ನಂಬರ್ 4ರಲ್ಲಿ ನಾಮಪತ್ರ ಸಲ್ಲಿಸಿದರು. ಕೆರೂರ ಗ್ರಾಮದಲ್ಲಿ ಈ ಮೊದಲು ಕೀನಾಲ್ ನೀರಿಗಾಗಿ ಸುಟ್ಟಟಿಸಿ ಬೆಳೆಹಾನಿ ಸರ್ಕಾರಿ ಆಸ್ಪತ್ರೆ ಬ್ಯಾಂಕುಗಳ ಇನ್ನಿತರ ಸಮಸ್ಯೆಗಳಿಗೆ ಹೋರಾಟ ಮಾಡಿದ್ದೇವೆ ಮತ್ತು ಇನ್ನು ಮುಂದೆ ನಾನು ಚುನಾವಣೆಯಲ್ಲಿ ಗೆದ್ದರೆ ರೈತರಿಗೆ ಬರುವ ಸರ್ಕಾರಿ ಸೌಲತ್ತು ರಸ್ತೆ ಕಾಮಗಾರಿ ಜಲಕುಂಭ ಕೃಷಿ ಹೊಂಡ ದನಗಳ ಶೆಡ್ ಕುರಿ ಕೋಳಿ ಆಡು ಸಾಕಾಣಿಕೆ ಇನ್ನು ಅನೇಕ ರೀತಿಯ ಸೌಲತ್ತುಗಳು ರೈತರಿಗೆ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನಿಮ್ಮ ಸೇವೆ ಮಾಡುವ ಅವಕಾಶ ನೀಡಿ ಎಲ್ಲಾ ರೈತರು ಸೇರಿ ಪ್ರಚಂಡ ಬಹುಮತದಿಂದ ಆರಿಸಿ ಕೊಡಬೇಕು ಎಂದು ಮತದಾರರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ನಮ್ಮ ಕಡೆಯಿಂದ ಯಾವುದೇ ಸಾರಾಯಿ ಊಟದ ವ್ಯವಸ್ಥೆ ಮತ್ತು ದುಡ್ಡಿನ ಆಮಿಷಗಳಿಗೆ ಅವಕಾಶ ಇರುವುದಿಲ್ಲ ಎಲ್ಲಾ ಮತದಾರರು ಇಂತಹ ಆಮಿಷಗಳಿಗೆ ಬಲಿಯಾಗದೆ ರೈತರ ಮತ್ತು ಬಡವರ ಸಮಸ್ಯೆಗಳಿಗೆ ನೆರವಾಗುವ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ವರದಿ ಪ್ರಶಾಂತ ಗಸ್ತಿ ಚಿಕ್ಕೋಡಿ ರೈತರಿಗೆ ಮತ ರೈತರಿಗೆ ಮತ ರೈತರಿಗೆ ಮತ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು.